ಸೊ ಅದಕ್ಕಿಂತ ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಯಾಕೆ ನಾವೊಂದು ಎಕ್ಸಾಮ್ ಬರೀತಿರೋದಿಲ್ಲ, ಬರೇ ಕೊಟ್ಟಿರೋದು ಅಥವಾ ಅಟೆಂಡ್ ಮಾಡ್ಬೋದು ಅಂತ ಯೋಚನೆ ಮಾಡಿರೋರು ಅಂದ್ರೆ ಸರ್ಕಾರಿ ಸೇವೆಗಳು ಹೌದಾನೆ. ಬೇಸಿಕಲಿ ಸರ್ಕಾರಿ ಸೇವೆಗಳ ಒಂದು ಎಕ್ಸಾಮ್ ನ ಅಟೆಂಡ್ ಮಾಡೋಕೆ ಅಂತ ನೀವಿಲ್ಲಿ ಕೂತಿರೋದು. ಅಂಡ್ ನಾನೇನು ಹೇಳಕ್ ಇಷ್ಟಪಡ್ತೀನಿ, ನಿಮ್ಗೆ ಯಾಕೆ ಬರಬೇಕು ಆ ಒಂದು ಹುಮ್ಮಸ್ಸು ಉತ್ಸಾಹ ಉತ್ಸುಕತೆ ಯಾಕೆ ಇರಬೇಕು ಸರ್ಕಾರಿ ಸೇವೆಗಳಿಗೆ ಸೇರಕ್ಕೆ ಅಂತ ನಿಮ್ಗೆ ಅನ್ಸಿದ್ರೆ ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ನೀವು ವಿಧಾನಸೌಧದ ಮೇಲೆ ಇರ್ಬೋದು ಅಥವಾ ಇಲ್ಲ ಯಾದಗಿರಿಯಲ್ಲಿರುವಂತಹ ಮಿನಿ ವಿಧಾನಸೌಧದ ಮೇಲೆ ಇರ್ಬೋದು, ಎಂಟ್ರೆನ್ಸ್ ನಲ್ಲಿ ಏನಂತ ಬರ್ತಿದ್ದಾರೆ ಮೇಲ್ಗಡೆ, ಸರ್ಕಾರದ ಕೆಲಸ ದೇವರ ಕೆಲಸ, ಯಾಕೆ ಬರ್ತಿರ್ಬೋದು ಹಿಂಗೆ? ಜನಸೇವೆ ಮಾಡ್ಬೋದು ಕರೆಕ್ಟ್. ಆಮೇಲೆ ಗುಂಪಿನಲ್ಲಿ ಮಾತಾಡ್ಬಿಡಿ, ಯಾರಾದ್ರೂ ಹೇಳೋದಂದ್ರೆ ಹೇಳ್ಬೋದು, ಸ್ವಲ್ಪ ಇಂಟ್ರಾಕ್ಟಿವ್ ಆಗಿ ಒಬ್ಬರೇ ಮಾತಾಡೋದ್ಬೇಡ. ಹಾ ಓಕೆ, ಎಲ್ಲರಿಗೂ ನಿಮ್ಮ ಅಭಿಪ್ರಾಯಗಳಿರುತ್ತೆ. ಸೊ ನನ್ನ ಅಭಿಪ್ರಾಯ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಯಾಕೆ ಬರೀತಾರೆ ಅಥವಾ ಆ ಒಂದು ಯೋಚನೆಯನ್ನ ಯಾಕೆ ನಮ್ಮಲ್ಲಿ ತುಂಬಾ ಪ್ರೈ ಮಾಡ್ತಾರೆ ಅಂತ ಹೇಳಿದ್ರೆ, ಬಹಳಷ್ಟು ಕೆಲಸಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಬಹಳಷ್ಟು ಜನ ವಯಸ್ಸಾದವರು ಇದ್ದಾರೆ, 60-70 ದಾಟಿದವರು, ಓಕೆ, ಅಂಡ್ ಮಕ್ಕಳನ್ನ ಕಳ್ಕೊಂಡಿರ್ಬೋದು ಅಥವಾ ಮಕ್ಕಳು ದೂರದಲ್ಲಿರ್ಬೋದು, ಇವರುಗಳು ಅಂಡ್ ಅವರು ಕಷ್ಟದಲ್ಲಿರ್ಬೋದು, ಬಡತನದಲ್ಲಿರ್ಬೋದು, ಅವರು ದೇವ್ರನ್ನ ಕೈ ಮುಗಿಬೋದು. ಸರಿನಾ? ನನ್ನ ಮುಂದೆ ಈ ವೃದ್ಧಾಪ್ಯದಲ್ಲಿ ಇಷ್ಟು ವರ್ಷ ನನ್ನ ಮಕ್ಕಳನ್ನ ಸಾಕಿದೆ, ಇಷ್ಟೆಲ್ಲ ಕಷ್ಟಪಟ್ಟೆ, ಈ ವೃದ್ಧಾಪ್ಯದಲ್ಲಿ ನನ್ನನ್ನ ಬದುಕಿರೋವರೆಗೂ ಯಾರು ನೋಡ್ಕೋತಾರೆ? ಫೈನಲಿ ವೃದ್ಧಾಪ್ಯದ ವೇತನದ ಮೂಲಕ ಯಾರು ನೋಡ್ಕೋತಾರೆ? ಸರ್ಕಾರ. ತಿಂಗಳಿಗೆ 1,000 ಇರ್ಬೋದು, ಕಮ್ಮಿ ಅಮೌಂಟ್ ಇರ್ಬೋದು, ಆದರೂ ಅದನ್ನ ಕೊಡಕ್ಕೆ ಮುಂದೆ ಬಂದಿರೋದು ಸರ್ಕಾರ. ಬಹಳಷ್ಟು ಜನ ಅಂಗವಿಕಲರಿದ್ದಾರೆ, ಬಸ್ ನಿಲ್ಸಲ್ಲ ಅವ್ರಿಗೆ, ಬಸ್ ಸ್ಟ್ಯಾಂಡಲ್ಲಿ ಅವ್ರು ಕಾಯ್ಕೊಂಡಿದ್ದಾರೆ. ಸರಿನಾ? ಆ್ಯಂಡ್ ಬಹಳಷ್ಟು ಕೆಲಸಗಳನ್ನ ಅವರು ಮಾಡ್ಕೋಬೇಕಂದ್ರೆ ಕಣ್ ಕಾಣಿಸ್ತಿಲ್ಲ ಅಂತ ಅನ್ಕೊಳ್ಳಿ, ಕಾಲಿರಲಿಲ್ಲ ಅಂತ ಅನ್ಕೊಳ್ಳಿ, ಅವ್ರುಗಳಿಗೆ ಮಿನಿಮಮ್ ದುಡಿಯೋಕೆ ಅವ್ರಿಗೆ ದುಡಿಮೆ ಏನೋ ಯಾರು ಮುಂದೆ ಬಂದ್ಬಿಟ್ಟು ಅವ್ರಿಗೆ ಕೆಲಸ ಕೊಡ್ತಾರೆ. ಸೊ ಅಂಥ ಸಮಯದಲ್ಲಿ ಅವ್ರುಗಳು ದೇವ್ರನ್ನ ಬೇಡ್ಕೊಂಡ್ರೆ ನನಗೆ ನನ್ನ ಒಂದು ಜೀವನೋಪಾಯಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಏನೋ ಸಪೋರ್ಟ್ ಸಿಕ್ಕಿದ್ರು ಸಾಕಪ್ಪ ದೇವ್ರೆ, ಕರುಣಿಸು ಸಾಕು ಅಂತ ಕೇಳ್ಕೊಂಡ್ರೆ, ಇದನ್ನ ಕರುಣಿಸೋರು ಯಾರು? ಅಂಗವೈಕಲ್ಯ ಏನೋ ವೇತನ ಅಥವಾ ಪೆನ್ಷನ್, ಅದರ ಮೂಲಕ ಕರುಣಿಸೋದು ಯಾರು? ಸರ್ಕಾರ. ಸೊ ಏನಂತ ಹೇಳ್ತಿದ್ದೀನಿ, ನಮ್ಮ ಸಮಾಜದಲ್ಲಿ ಕಷ್ಟದಲ್ಲಿರುವಂತಹ ನೋವಿನಲ್ಲಿರುವಂತಹ ಬಹಳಷ್ಟು ಮಂದಿಗೆ ನಮ್ಮ ಕಡೆಯಿಂದ ಏನೋ ಸರ್ಕಾರದ ಮೂಲಕ ಅವ್ರನ್ನ ಸೇವೆ ಮಾಡುವಂಥ ಅವಕಾಶ ಕೊಡೋದು ಈ ಸರ್ಕಾರಿ ಸೇವೆಗಳು. ಸೊ ಇದು ನಿಮ್ಮ ತಲೆಯಲ್ಲಿ, ಆ್ಯಂಡ್ ಏನೇ ನಿಮ್ಮಲ್ಲಿ ಕೆಟ್ಟ ಯೋಚನೆಗಳಿರ್ಬೋದು ಅಥವಾ ತಪ್ಪು ಭಾವನೆ ಕಲ್ಪನೆಗಳಿರ್ಬೋದು, ಕಲ್ಪನೆ ಅಂತ ಹೇಳ್ಕೋಗಲ್ಲ, ಭಾವನೆಗಳಿರ್ಬೋದು, ಏನೋ ಸರ್ಕಾರಿ ಸೇವೆ ಅಂದರೆ ಹಿಂಗೆ ಆರಾಮಾಗಿ ಕೂರ್ಬೋದು, ಕಾರೊಳಗೆ ಆರಾಮಾಗಿ ಎಸಿ ಬಂದ್ಕೂರ್ಬೋದು, ಅಥವಾ ಆರಾಮಾಗಿ ನಿಮಗೆ ಆಳು ಕಾಳುಗಳಿರ್ತಾರೆ, ದುಡ್ಡು ಬರುತ್ತೆ, ಟೇಬಲ್ ಮೇಲಿಂದ ಬರುತ್ತೆ, ಟೇಬಲ್ ಕೆಳಗಿಂದ ಬರುತ್ತೆ, ಅಕೌಂಟ್ಗೆ ಬಂದ್ಬಿಡುತ್ತೆ, ಅಥವಾ ಚೀಲದಲ್ಲಿ ಮೂಟೆಯಲ್ಲಿ ಬಂದ್ಬಿಡುತ್ತೆ, ಇಂಥದ್ದೆಲ್ಲ ನಿಮ್ಗೆ ತಲೆಯಲ್ಲಿದೆ, ಇದಾಕ್ಬಿಡಿ. ಓಕೆನಾ? ಈ ರೀತಿಯಾಗಿ ಸರ್ಕಾರಿ ಸೇವೆ ಒಳಗೆ ಬರ್ತೀವಿ ಅಂತ ನೀವು ಅನ್ಕೋತಿದ್ರೆ ಇದಾಕ್ಬಿಡಿ ಅಂತ ತಲೆಯಿಂದ. ಓಕೆ, ಯಾಕೆ ಹೇಳ್ತೀನಿ ಅಂದರೆ, ಸರ್ಕಾರಿ ಸೇವೆ ಒಳಗೆ ಬಂದರೆ ನೀವು ಮೆಟ್ಲತ್ತ ಮುಂಚೆ ಮೇಲೆ ಬೋರ್ಡ್ ಏನು ಓದ್ಕೊಂಡು ಒಳಗೆ ಬರ್ತೀರಾ, ಒಳಗೆ ಬಂದ್ರೂ ಕೂಡ ಅದೇ ರೀತಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಸೊ ಬರೋ ಮುಂಚೆನೇ ತಪ್ಪು ಭಾವನೆಗಳನ್ನ ಕಲ್ಪನೆಗಳನ್ನ ಇಟ್ಕೊಂಡು ಬರಬೇಡಿ.